ಸ್ಪೆಷಲ್ ಕ್ರಿಯೇಟಿವ್ ಟ್ಯಾಲೆಂಟ್ ಅಂತ ನನ್ನ ಜೊತೆನಲ್ಲಿ ಇರೋದು ಕನ್ಫರ್ಮ್. ಸೊ ಇವತ್ತು ಇವ್ರು ನನ್ನ ಜೊತೆನಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಖಡಕ್ ಆಗಿ ಮಾತಾಡುವಂತ, ಪಾಯಿಂಟ್ ಗೆ ಪಾಯಿಂಟ್ ಹಾಕುವಂತಹ. ಸಾಮಾನ್ಯವಾಗಿ ನಾವ್ ಇದ್ರ ಪಾಯಿಂಟ್ ಹಾಕೋರ್ಗೆ ಏನ್ ಹೇಳ್ತೀವಿ, ಏನ್ ಲಾಯರ್ ಮಾತಾಡಿದಂಗ್ ಮಾತಾಡ್ತೀಯ ನೀನು ಅಂತ ಹೇಳಿ. ಸೊ ನಮ್ಮ ದೇಶದ ಆಸ್ತಿ, ಫ್ಯೂಚರ್ ಸ್ಟಾರ್ ಇವರು, ಅಫ್ಕೋರ್ಸ್ ನಮ್ಮ ಲಾ ಸ್ಟೂಡೆಂಟ್ ಇವರು, ನಮ್ಮ ಪ್ರಜ್ಞಾ ಅವರು ಇವತ್ತು ನಮ್ಮ ಜೊತೆನಲ್ಲಿ ಇದ್ದಾರೆ. ಇವ್ರಿಗೆ ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾತಾಡ್ತಾರೆ. ಅಂಡ್ ವಿಶೇಷವಾಗಿ ನಿಮಗೆ ಗೊತ್ತಿರೋ ಹಾಗೆ ನಾನೇ, ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಯಾರೇ ವಿ ಐ ಪಿಸ್ ಆಗಿರ್ಬೋದು, ಯಾರೇ ಒಂದು ಫೇಮಸ್ ಪರ್ಸನಾಲಿಟಿ ಆಗಿದ್ರು ಕೂಡ, ಫಸ್ಟ್ ನಾವು ಮಾಡೋ ಕೆಲಸ ಏನು, ಅವ್ರ ಪ್ರೊಫೈಲ್ನ ಹುಡುಕಿ ಅವ್ರನ್ನ ಫಾಲೋ ಮಾಡಿ ಅವರ ಎಲ್ಲ ಅಪ್ಡೇಟ್ಸ್ನು ಕೂಡ ನಾವು ತಗೊಳೋದಕ್ಕೆ ಇಷ್ಟಪಡ್ತೀವಿ. ಬಟ್ ಇಲ್ಲಿ ಫಾರ್ ಎ ಚೇಂಜ್ ನಾವೆಲ್ಲರೂ ಕೂಡ ರಿಯಲಿ ಓ ಮೈ ಗಾಡ್ ಅಂತ ಫೀಲ್ ಆಗುವಂತ ಸಮಯ. ಯು ನೋ ವೈ? ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಒಂದು ಗೌರವ ಇದೆ. ಯಾಕಂದ್ರೆ ನಮ್ಮ ದೇಶನ ಲೈಕ್ ಇನ್ನು ಆಳ್ತಾ ಇರೋರು, ಅಂಡ್ ನಮ್ಮೆಲ್ಲರೂ ಕೂಡ ಕಾಪಾಡ್ತಾ ಇರೋರು ಅವರು. ಅಫ್ಕೋರ್ಸ್ ನಮ್ಮ ನರೇಂದ್ರ ಮೋದಿ ಜಿ ಅವರು ಸಾಕಷ್ಟು ಜನನ ಫಾಲೋ ಮಾಡ್ತಾ ಇದ್ದಾರೆ. ಅಂಡ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾದ್ರೂ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ, ಅಷ್ಟು ಬಿಸಿ ಪರ್ಸನ್. ಸೊ ಅವರು ಆಕ್ಚುಲಿ ನಾನು ನೋಡಿರೋ ಪ್ರಕಾರ ಟ್ವಿಟರ್ ಖಾತೆನಲ್ಲಿ ಫಾಲೋ ಮಾಡ್ತಾ ಇರೋದು ಕೆಲವ್ರನ್ನ ಮಾತ್ರ. ನಮ್ಮ ಮೈಸೂರಿನ ಪ್ರತಿಭೆ ಪ್ರಜ್ಞಾ ಕಶ್ಯಪ್ ಅವ್ರನ್ನ ನಮ್ಮ ನರೇಂದ್ರ ಮೋದಿ ಜಿ ಅವರು ಫಾಲೋ ಮಾಡ್ತಾ ಇದಾರೆ ಅಂತಂದ್ರೆ ಅಬ್ಬಾ ಗ್ರೇಟ್. ನನಗೆ ವಿಸಿಲ್ ಹೊಡಿಯಕ್ ಬರಲ್ಲ, ಬಟ್ ಸೀರಿಯಸ್ಲಿ ನಾನು ಮಾತು ಈಗ ಸ್ವಲ್ಪ ಕಮ್ಮಿ ಮಾಡ್ಬಿಡ್ತೀನಿ, ತುಂಬಾ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ನಮ್ಮ ಮೋದಿ ಜಿ ಅವರು ನಿಮ್ಮನ್ನ ಫಾಲೋ ಮಾಡ್ತಾ ಇದಾರೆ, ಮೊದಲನೇದಾಗಿ ಹೇಳಿ ಏನ್ ರೀಸನ್ ಇರ್ಬೋದು? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ತೆ, ಹಾಯ್. ಮೋದಿಜಿ ಫಾಲೋ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸರ್ಪ್ರೈಸ್. ಹೇಗ್ ಗೊತ್ತಾಯ್ತು ನಿಮ್ಗೆ ಅವ್ರು ಫಾಲೋ ಮಾಡ್ತಿದ್ದಾರೆ? ಲೈಕ್ ನಾನು ಹೊರಗಡೆ ಇದ್ದೆ, ನಾನು ಯಾವುದೋ ನಂದೊಂದಷ್ಟು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ನನಗೆ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಫ್ರಮ್ ತಮಿಳ್ನಾಡು, ಅವ್ರು ನನಗೆ ಕಾಲ್ ಮಾಡಿದ್ರು, ಫೋನ್ ಮಾಡಿ ನಿನ್ನೆ ಮೋದಿ ಅವ್ರು ಫಾಲೋ ಮಾಡ್ತಿದ್ದಾರೆ, ಚೆಕ್ ಮಾಡ್ದಿಯಾ ಅಂತ ಕೇಳಿದ್ರು. ನಾನು ತಮಾಷೆ ಮಾಡ್ತಿದ್ದಾರೆ ಅಂತ ಫಸ್ಟ್ ನಿಜ ಯಾರು ನಂಬಕ್ ಸಾಧ್ಯ ಹೇಳಿ, ನೀವು ಸುಮ್ಮನೆ ಇರಿ ಅಂತ ಅಂದ. ಆಮೇಲೆ ಇಲ್ಲ ಇಲ್ಲ ಸೀರಿಯಸ್, ನಾನು ಈಗ ತಾನೇ ಚೆಕ್ ಮಾಡಿದ್ದೀನಿ, ಲೇಟೆಸ್ಟ್ ಅಪ್ಡೇಟ್ ನೋಡು ಅಂತ. ಸೊ ನಾನು ಸಡನ್ ಆಗಿ ಕುತ್ಕೊಂಡು ಓಪನ್ ಮಾಡಿ ಚೆಕ್ ಮಾಡಿದೆ ಟ್ವಿಟರ್ ಅಲ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಫುಲ್ ಸರ್ಪ್ರೈಸ್ ಆಯ್ತು ನನಗೆ. ಓಕೆ. ಅಂಡ್ ಅಷ್ಟು ಅತ್ಯಂತ ಸಂತೋಷ ಆಯ್ತು ಮಾತ್ರ, ಯಾಕೆಂದ್ರೆ ನಾನು ಇಡೀ ವಿಶ್ವದಲ್ಲಿ ಅವ್ರನ್ನ ನಾಯಕತ್ವವನ್ನು ಒಪ್ಕೊಂಡಿರೋಂಥದ್ದು, ಮತ್ತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಅವ್ರು ಫಾಲೋ ಮಾಡ್ತಾರೆ, ಅದು ನನ್ನಂತ ಒಬ್ಬ ವಿದ್ಯಾರ್ಥಿನಿಯನ್ನ ಅನ್ನೋಂಥದ್ದು ಬಹಳ ದೊಡ್ಡ ವಿಷಯ ನನಗೆ. ಹಾಗಾಗಿ ಅಷ್ಟು ಸಂತೋಷ, ಮತ್ತೆ ಒಂಥರ ಹೆಮ್ಮೆ, ಒಂದು ಉತ್ಸಾಹ, ಏನೋ ಒಂದು ಹೊಸ ಶಕ್ತಿ ಬಂದಂಗೆ ಫೀಲ್ ಆಯ್ತು ನನಗೆ. ಸೊ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್, ಮೋಸ್ಟ್ಲಿ ದಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೇಕು. ಅಫ್ಕೋರ್ಸ್ ಯೆಸ್. ನಾನು ಆಲ್ರೆಡಿ ಹೇಳಿರೋ ಹಾಗೇನೆ, ಸಾಕಷ್ಟು ಉನ್ನತ ಹುದ್ದೆನಲ್ಲಿ ಇರುವಂತವರು, ಇಡೀ ದೇಶಕ್ಕಾಗಿ ಸಾಕಷ್ಟು ವಿಚಾರಗಳನ್ನ, ಫಾರ್ ಎಕ್ಸಾಂಪಲ್ ನಮ್ಮ ನೀರಜ್ ಚೋಪ್ರಾ ಅವರಾಗಿರ್ಬೋದು, ಸೊ ಈ ತರದವ್ರನ್ನ ಅವ್ರು ತುಂಬಾನೇ ಫಾಲೋ ಮಾಡ್ತಾರೆ. ಆದ್ರೆ ಒಬ್ಬ ಲಾ ವಿದ್ಯಾರ್ಥಿನಿನ ಫಾಲೋ ಮಾಡ್ತಾ ಇದಾರೆ ಅಂತಂದ್ರೆ ಏನಾದ್ರೂ ಒಂದು ಮೇಜರ್ ರೀಸನ್ ಇರ್ಲೇಬೇಕು. ಇದು ಆಕ್ಚುಲಿ ವೆರಿ ರೈಟ್ ಕ್ವಶನ್, ಬಟ್ ರಾಂಗ್ ಪರ್ಸನ್. ಯಾಕಂದ್ರೆ ಮೋದಿಜಿ ಯಾಕೆ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಇದು ಅವರನ್ನ ಕೇಳಿದ್ರೆ ನಾನು ಕೂಡ ಕ್ಯೂರಿಯಸ್, ಅವ್ರು ಯಾಕೆ ಯಾವ್ದನ್ನ ಇಟ್ಕೊಂಡು ನನ್ನ ಫಾಲೋ ಮಾಡಿದ್ರು ಅಂತ. ಬಟ್ ನನಗೆ ನನ್ನ ಪರ್ಸನಲ್ ಲೈಫ್ ನನ್ನ ಇದು ಅಂತಾನೆ, ನನಗೆ ಫಸ್ಟ್ ಇಂದಾನು ಬಹಳ ಸಣ್ಣವರಿಂದನು ನನಗೆ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಬಹಳ ಇಂಟ್ರೆಸ್ಟ್. ಅಂಡ್ ನಾನು ಒಬ್ಳೆ ಅಲ್ಲ, ಇಡೀ ನಮ್ಮ ಫ್ಯಾಮಿಲಿ ಅದರಲ್ಲೇ ಇರುವಂತದ್ದು. ನಾನು ಆಕ್ಚುಲಿ ಥರ್ಡ್ ಜನರೇಷನ್ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು. ಹಾಗಾಗಿ ನಾನು ಹುಟ್ಟದಾಗಿಂದ ಪಬ್ಲಿಕ್ ಲೈಫ್ ಸೋಷಿಯಲ್ ಆಕ್ಟಿವಿಟೀಸ್ ಒಂದಲ್ಲ ಒಂದ್ ಕಾಸಿಗೆ ವರ್ಕ್ ಮಾಡ್ತಾನೆ ಇದೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನ ನಾನು ಯೂಶ್ವಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಬೇರೆ ಬೇರೆ ರೀತಿಯ ಸೋಷಿಯಲ್ ಆಕ್ಟಿವಿಟೀಸ್ ನ್ಯಾಷನಲ್ ಇಂಟ್ರೆಸ್ಟ್ ಮಾಡ್ತಾ ಇರೋಂಥದ್ದು ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಅದು ಒಂದ್ ಪಾಯಿಂಟ್ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಹೇಳೋದು, ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ, ನಾವು ಮಾಡ್ತಾ ಇರುವಂತ ಕೆಲಸ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ದೇಶದ ಮೂಲೆ ಮೂಲೆಗೂ ಹೋಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ, ಒಂದು ಖಡಕ್ ಪಾಯಿಂಟ್ ಗಳನ್ನ ಹೇಳುವಂತ ಹುಡುಗಿ ಇವರು. ಸೊ ಯಾವ್ದೇ ರೀತಿ ಸ್ಟೇಜ್ ಫಿಯರ್ ಇಲ್ಲ, ಅಂಡ್ ಇವ್ರದೇ ಆದಂತ ಸಾಕಷ್ಟು ಸಿದ್ಧಾಂತಗಳನ್ನ ಇವರು ಅಳವಡಿಸ್ಕೊಂಡಿದ್ದಾರೆ ಜೀವನದಲ್ಲಿ. ಬಹುಶಃ ಯಾವ್ದೋ ಒಂದು ವೇದಿಕೆಯ ಕಾರ್ಯಕ್ರಮದ ಮೇಲೆ ಇವ್ರು ಮಾತಾಡ್ತಿರುವಂತ ಪಾಯಿಂಟ್ ನ ನಮ್ಮ ಮೋದಿಜಿಗೆ ಯಾರಾದ್ರೂ ಹೇಳಿರ್ಬೋದು. ಸೊ ಅವರು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಇವ್ರನ್ನ ಫಾಲೋ ಮಾಡ್ತಾ ಇರ್ಬೋದು, ಇದನ್ನ ನಾನು ನಂಬ್ತಾ ಇದ್ದೇನೆ. ಬಟ್ ಆದ್ರೆ ನಿಮ್ಗೆ ಅನ್ನಿಸ್ಲಿಲ್ವಾ ಈ ತರ ಮೋದಿಜಿ ಫಾಲೋ ಮಾಡ್ತಾ ಇದಾರೆ ಅಂದ ತಕ್ಷಣ ಈಗ ಸಿಕ್ಕಾಪಟ್ಟೆ ಫೇಕ್ ಅಕೌಂಟ್ಸ್ ಗಳೆಲ್ಲ ಬರ್ತಾ ಇದೆ. ಸೊ ಯಾರು ಅವ್ರ ಹೆಸರಲ್ಲಿ ಲೈಕ್ ಇನ್ನು ಖಾತೆನ ಓಪನ್ ಮಾಡಿ ಹೆಂಗ್ ಖಚಿತ ಪಡಿಸ್ಕೊಂಡ್ರಿ ಇದು ಅವರೇ ಅಂತೇಳಿ? ಒಂದು ನಾನು ಟ್ವಿಟರ್ ಅಲ್ಲಿ ಬಹಳ ಆಕ್ಟಿವ್ ಇದ್ದೀನಿ, ಅಂದ್ರೆ ಅಫಿಷಿಯಲ್ ಪ್ಲಾಟ್ಫಾರ್ಮ್ ಅದ್ರಿಂದ. ಮತ್ತೆ ನಾನು ಅಫಿಷಿಯಲ್ ಅಕೌಂಟ್ ಅನ್ನ ಚೆಕ್ ಮಾಡಿ ಮೋದಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನನಗೆ ಇನ್ಫಾರ್ಮೇಶನ್ ಬಂದಾಗ ನಾನು ಡೈರೆಕ್ಟ್ ಆಗಿ ಅಫಿಷಿಯಲ್
ಇದನ್ನೇ ಓಪನ್ ಮಾಡಿದೆ ಮತ್ತೆ ನೋಟಿಫಿಕೇಶನ್ಸ್ ಅಲ್ಲಿ ಬಂತು ನಂಗೆ ವಿತ್ ವೆರಿಫೈಡ್ ಅಕೌಂಟ್ ಅಂತ ಬಂತು. ಆಮೇಲೆ ನನಗೆ ಕಂಗ್ರಾಚ್ಯುಲೇಷನ್ಸ್ ಮಾಡಿ ಸುಮಾರು ಟ್ವೀಟ್ ಗಳು ಬಂದಿತ್ತು ಅಂಡ್ ಸುಮಾರು ಫೋನ್ ಕಾಲ್ಸ್ ಮೆಸೇಜ್ ಎಲ್ಲ ಸ್ಟಾರ್ಟ್ ಆಯ್ತು ಅಂಡ್ ಇದು ನನಗೆ ಬಹಳ ಖುಷಿಯಾಗಿದೆ. ಮತ್ತೆ ಇನ್ನೊಂದು ಇದು ಮೈಸೂರು ಕರ್ನಾಟಕ ಅಂತ ಬಂದಾಗ ಇದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು. ಸೊ ಇದನ್ನ ನಾನು ಅವರೆಲ್ಲರ ವಿಶ್ವಾಸವನ್ನ ಉಳಿಸ್ಕೊಳ್ಳೋಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಸೂಪರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.